8147500 ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮಾಡುವುದರ ಮುಖಾಂತರ, ಅದೇ ರೀತಿ ಹೆಲ್ಪ್ ಲೈನ್ ಆದಂತ 1902ಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು. ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ, ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಕನಸು. ನಮಸ್ಕಾರ. ಮಾಜಿ ಸಚಿವ ಟಿಬಿ ಜಯಚಂದ್ರಗೆ ಕೊಲೆಬೆದರಿಕೆ ಹಾಕಿದ್ರ, ನೈಸ್ ವಿರುದ್ಧದ ವರದಿ. ಜಯಚಂದ್ರಗೆ ಬೆದರಿಕೆ ಹಾಕಿದ್ಯಾರು? ಬೆದರಿಕೆ ಬಗ್ಗೆ ಶಾಸಕ ಜಯಚಂದ್ರ ಖಡಕ್ ರಿಯಾಕ್ಷನ್ ಏನು? ಕಳೆದ ಒಂದು 10 ದಿನಗಳಿಂದ ನೈಸ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ವಿಶೇಷವಾಗಿ ಸದನದ ವೇಳೆ ಮಾಜಿ ಸಿಎಂಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ನೈಸ್ ವಿಚಾರವಾಗಿ ಸಾಕಷ್ಟು ಅಕ್ರಮ ಆಗಿದೆ ಅನ್ನೋದನ್ನು ಹೇಳಿದರು. ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಜಯಚಂದ್ರ ಅವರೇ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಓದಿ ಜಾರಿ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಒತ್ತಾಯವನ್ನು ಮಾಡಿದರು. ಇದಾದ ಮೇಲೆ ಹೌದಾ ಇಷ್ಟೆಲ್ಲ ಅಕ್ರಮ ಆಗಿದೆಯಾ ನೈಸ್ ವಿಚಾರದಲ್ಲಿ ಅನ್ನೋ ಒಂದು ಚರ್ಚೆ ಆಗಿತ್ತು. ಸೊ ಕಳೆದ 3 ದಿನಗಳ ಹಿಂದೆ ಇದೇ ಜಯಚಂದ್ರ ಅವರನ್ನು ರೈತರು ಬಿಡದಿಗೆ ಬನ್ನಿ, ರಾಮನಗರಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದರು. ಸೊ ಜಯಚಂದ್ರ ಅವರು ಶಿರಾದ ಕಾಂಗ್ರೆಸ್ ಶಾಸಕರು. ಈಗ ಜಯಚಂದ್ರ ಅವರು ಬಿಡದಿ ಸಮೀಪಕ್ಕೆ ಹೋಗಿ ಬಿಡದಿ ಸುತ್ತಮುತ್ತ ರೈತರ ಜೊತೆ ಮಾತುಕತೆಯನ್ನು ಮಾಡಿ ಕೆಲವೊಂದಿಷ್ಟು ವಿವರವನ್ನು ಸಂಗ್ರಹವನ್ನು ಮಾಡಿದರು. ಅದಾದಮೇಲೆ ಈಗ ಮತ್ತೆ ಜಯಚಂದ್ರ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ. ಇಷ್ಟು ವರ್ಷಗಳ ಕಾಲ 45 ವರ್ಷ ರಾಜಕಾರಣ ಮಾಡಿದ್ದೀನಿ, ಆದರೆ ಇಷ್ಟೊಂದು ರೀತಿಯ ಬೆದರಿಕೆ ಕರೆಗಳು ಬಂದಿರಲಿಲ್ಲ, ಬಟ್ ಇದ್ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ ನಾನು ಅಂತ ಜಯಚಂದ್ರ ಅವರು ಹೇಳಿದ್ದಾರೆ. ಯಾಕೆ ಈ ಬೆದರಿಕೆ ಕರೆಗಳು ಅಂದರೆ, ಜಯಚಂದ್ರ ಅವರು ಹೇಳ್ತಾ ಇದ್ದಾರೆ ನೈಸ್ ಏನು ರೋಡ್ ಪ್ರಾಜೆಕ್ಟ್ ಏನಿದೆ ಇದರಲ್ಲಿ ಸಾಕಷ್ಟು 1000 ಕೋಟಿ ರೂಪಾಯಿಗಳ ಅಕ್ರಮ ಆಗಿದೆ, ರೈತರ ಭೂಮಿಯನ್ನು ಕಸಿದುಕೊಳ್ಳಲಾಗಿದೆ, ರೈತರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟಿಲ್ಲ, ಇದೆಲ್ಲವೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ವರದಿಯನ್ನು ಕೊಟ್ಟಿದ್ದೆ, ಹೀಗಾಗಿ ಈಗ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಬಿಡದಿಗೆ ಹೋಗಿ ರೈತರ ಜೊತೆ ಸಂವಾದ ಮಾಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ ಮೇಲೆ ಈಗ ಬೆದರಿಕೆ ಕರೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಏನಪ್ಪ ಅಂದರೆ ಅವರು ಮತ್ತಷ್ಟು ಮಾಹಿತಿಯನ್ನು ಕೊಟ್ಟಿದ್ದು, 20,000 ಎಕರೆ ಭೂಮಿ ಇದರಲ್ಲಿ ದುರುಪಯೋಗ ಆಗಿದೆ, ಲೆಕ್ಕ ಹಾಕೊಳ್ಳಿ 20,000 ಎಕರೆ ಭೂಮಿ ನೈಸ್ ಪ್ರಾಜೆಕ್ಟ್ಗೆ ದುರುಪಯೋಗ ಆಗಿದೆ. ಅವ್ರ ಪ್ರಕಾರ 1,00,000 ಕೋಟಿಗೂ ಅಧಿಕ ಮೊತ್ತದ ನೈಸ್ ಅವ್ಯವಹಾರ ಆಗಿದೆ ಇದರಲ್ಲಿ ಅಂತ ಟಿ ಬಿ ಜಯಚಂದ್ರ ಅವರು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಈ ಒಂದು ನೈಸ್ ಹಗರಣದಲ್ಲಿ ಸಾಕಷ್ಟು ಮನಿ ಲ್ಯಾಂಡ್ರಿಂಗ್ ಕೂಡ ಆಗಿದೆ ಅನ್ನೋದು ಅವರ ಆರೋಪ. ಸೊ ನನಗೆ ಬೆದರಿಕೆ ಬಂದಿರೋದು ನಿಜ, ಆದರೆ ಈ ಬೆದರಿಕೆಗಳಿಗೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಇಷ್ಟು ವರ್ಷ ರಾಜಕಾರಣ ಮಾಡಿದ್ದೀನಿ, 50 ವರ್ಷ ರಾಜಕಾರಣ ಮಾಡ್ಕೊಂಬಂದಿದ್ದೀನಿ, ಇಂಥ ಬೆದರಿಕೆಗಳು ನಾನು ಎದುರಂಥ ಮನುಷ್ಯನೇ ಅಲ್ಲ, ಏನು ಬಂದರೂ ಫೇಸ್ ಮಾಡ್ತೀನಿ, ಬಟ್ ರೈತರಿಗೆ ಉಪಯೋಗ ಆಗುವಂತೆ ಆಗಬೇಕು, ಈ ವರದಿ ಸರ್ಕಾರ ನೋಡಿ ಜಾರಿ ಮಾಡುವಂಥ ಪ್ರಯತ್ನನ ಮಾಡಬೇಕು, ನೈಸ್ ಅಕ್ರಮದಲ್ಲಿ ಏನೆಲ್ಲ ನೈಸ್ ಅವ್ಯವಹಾರ ಏನಾಗಿದೆ ಅದನ್ನು ತನಿಖೆಗೆ ಕೊಟ್ಟು ರೈತರಿಗೆ ನ್ಯಾಯ ಒದಗಿಸಬೇಕು ಅನ್ನೋದು ಜಯಚಂದ್ರ ಅವರ ಮಾತುಗಳು. ಇನ್ನು ಇದ್ಯಾವುದಕ್ಕೂ ಕೂಡ ಅಂದರೆ ಏನು ಬೆದರಿಕೆ ಕರೆಗಳು ಬರ್ತಾ ಇದೆ, ಸಿಕ್ಕಾಪಟ್ಟೆ ಕರೆಗಳು ಬರ್ತಾ ಇದ್ದಾವೆ, ರೈತರ ಹೆಸರಲ್ಲಿ ಕರೆ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ರೈತರ ಹೆಸರಲ್ಲಿ ಕರೆ ಮಾಡಿ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ನನ್ನ ಪಿ ಎಗೆ ಗನ್ಮ್ಯಾನ್ಗೂ ಕೂಡ ಬೆದರಿಕೆಗಳು ಕೂಡ ಕರೆ ಬರ್ತಾ ಇದ್ದಾವೆ ಅಂತ ಜಯಚಂದ್ರ ಅವರು ಹೇಳಿದ್ದಾರೆ. ಈಗಾಗಲೇ ಪೊಲೀಸ್ ಕಮಿಷನರ್ಗೆ ಈ ಬಗ್ಗೆ ದೂರನ್ನು ಕೂಡ ಜಯಚಂದ್ರ ಅವರು ಕೊಟ್ಟಿದ್ದಾರೆ. ಸೊ ಈಗ ಕಾಂಗ್ರೆಸ್ ಶಾಸಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ಜಯಚಂದ್ರ ಅವರೇ ಕೊಟ್ಟಿರ್ತಕ್ಕಂಥ ವರದಿ, ನೈಸ್ ಅವ್ಯವಹಾರ ಅಕ್ರಮದ ಬಗ್ಗೆ ಕೊಟ್ಟಿರ್ತಕ್ಕಂಥ ವರದಿಯನ್ನು ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅನ್ನೋದು ಕುತೂಹಲ. ವಿಪಕ್ಷಗಳು ಒತ್ತಾಯವನ್ನು ಮಾಡ್ತಾ ಇದ್ದಾವೆ, ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಜೊತೆಗೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ವಿಚಾರವಾಗಿ ಸರ್ಕಾರ ನೋಡೋಣ ಏನು ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಈಗಾಗಲೇ ಮಾತನಾಡಿದ್ದಾರೆ, ಯಾಕೆ ಹಿಂದಿನ ಸರ್ಕಾರಗಳು ಇದನ್ನು ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಸೊ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾನೆ ಇದ್ದಾರೆ, ಬಟ್ ಈ ಆರೋಪ ಪ್ರತ್ಯಾರೋಪದಲ್ಲಿ ನಿಜವಾಗಿ ನಷ್ಟ ಅನುಭವಿಸ್ತಾ ಇರೋದು ರೈತರು. 20,000 ಎಕರೆ ಇದರಲ್ಲಿ ಅವ್ಯವಹಾರ ಆಗಿದೆ, ಗೋಲ್ಮಾಲ್ ಆಗಿದೆ, ನಷ್ಟ ಆಗಿದೆ ರೈತರಿಗೆ ಅಂದರೆ ಇಟ್ಸ್ ಸಣ್ಣ ಅಮೌಂಟ್ ಅಲ್ಲ, ಮತ್ತು 1,00,000 ಕೋಟಿಯ ಅವ್ಯವಹಾರ ಆಗಿದೆ, ಮನಿ ಲ್ಯಾಂಡ್ರಿಂಗ್ ಕೂಡ ಇದರಲ್ಲಿ ಅಡಗಿದೆ ಅನ್ನೋ ಒಂದು ಆರೋಪವನ್ನು ಸ್ವತಃ ಕಾಂಗ್ರೆಸ್ ಶಾಸಕರು ಮಾಜಿ ಸಚಿವ ಟಿ ಬಿ ಜಯಚಂದ್ರ ಅವರು ಮಾಡ್ತಾ ಇದ್ದಾರೆ ಅಂದರೆ, ಸೊ ಕಾಂಗ್ರೆಸ್ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಆಗಿದ್ರೆ ನೋಡೋಣ. ನಿಮ್ಮ ಪ್ರಕಾರ ನೈಸ್ ಯೋಜನೆಯಲ್ಲಿ
ಅವ್ಯವಹಾರ ಆಗಿದೆಯಾ, ಇದನ್ನು ಸೂಕ್ತ ತನಿಖೆ ಮಾಡಿ ಅಕ್ರಮ ಎಷ್ಟರ ವಿರುದ್ಧ ಕ್ರಮ ಕೈಗೊಳ್ಬೇಕಾ? ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆ ದಮ್ಮು ತಾಕತ್ತನ್ನು ತೋರಿಸುತ್ತಾ? ಏನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಕುಟುಂಬದ ಯಜಮಾನಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂಥ ಮಹತ್ವರವಾದಂಥ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ. ಪಡಿತರ ಚೀಟಿಯನ್ನು ಹೊಂದಿದಂಥ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ನೀಡಲಿದ್ದೇವೆ. ಈ ಯೋಜನೆಗೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತಹ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನು ನೋಂದಾಯಿಸಿಕೊಳ್ತಾರೆ.